ಲೆಕ್ಕ ಚೊಕ್ಕ ಇರಿಸಿ ನಾನು ಸಿಕ್ಕ ಸಿಕ್ಕ ದಾರಿ ಬಳಸಿ ಲೆಕ್ಕ ಚೊಕ್ಕ ಇರಿಸಿ ನಾನು ಚೊಕ್ಕ ಭೂಮಿ ಮನೆಯ ಮಾಡಿ ಮಿಕ್ಕಿನಂತ ಗಾಡಿ ಮಾಡಿ ನಕ್ಕುದಿಲ್ಲ ದಿನವೂ ರಾತ್ರಿ ಸಿಕ್ಕದಾಯ್ತು ಹುಡುಗಿ ಖಾತ್ರಿ ವಾಹನ ಒಂದ ಎರಡ ಬಹಳಷ್ಟು ವಾಹನಗಳು ಉಂಟು ಮರೇ ಹೆಚ್ಚಿಗೆ ದಿನ ನಮ್ಮಲ್ಲಿ ಇರುವುದಿಲ್ಲ ಒಂದು ತಿಂಗಳು ಎರಡು ತಿಂಗಳು ಓ ದೊಡ್ಡ ವಾಹನ ನಿಂದೆ ಅದು ನಮ್ದು ಮೊನ್ನೆ ಮೊನ್ನೆ 60,000 ವರಹ ಖರ್ಚು ಮಾಡಿ ತಗೊಂಡು ಬಂದದ್ದು ಖರ್ಚು ಮಾಡುವುದು ಹೌದು ಆದ್ರೆ ವಾಹನ ತರುವುದು ಹೌದೇ ಹೆಚ್ಚಿಗೆ ದಿನ ನಮ್ಮಲ್ಲಿ ಇರುವುದಿಲ್ಲ ಎರಡು ತಿಂಗಳಲ್ಲಿ ನಮ್ಮಲ್ಲಿ ಇರ್ತಾರೆ ಮತ್ತೆ ಅವ್ರು ತಗೊಂಡು ಹೋಗ್ತಾರೆ ಯಾಕೆ ಹಣ ಕಟ್ಟುದಿಲ್ಲ ನಾವು ಬರ್ತಿದ್ರೆ ಬಿಡ್ತಾರೆ ಹೋಗಿ ಬಿಡ್ತಾರ ಆದ್ರು ಇಷ್ಟೆಲ್ಲ ಮಾಡಿದೆ ಹೌದು ಮದುವೆ ಆಗ್ಲಿಲ್ಲ ಸ್ವಾಮಿ ಹೌದು ಮದುವೆ ಆಗ್ಲಿಲ್ಲ ಯಾಕಾಗ್ಲಿಲ್ಲ ಇದುವರೆಗೆ ಹಣ ಇಲ್ಲಲ್ಲ ಹಣ ಸಂಪಾದನೆ ಮಾಡೋದ್ರಲ್ಲಿ ಯೋಚನೆ ಮಾಡಿದೆ ಮದುವೆ ಬಗ್ಗೆ ಯೋಚನೆ ಮಾಡಲಿಲ್ಲ ಈಗ ಮದುವೆ ಆಗ್ಬೇಕು ಮನಸ್ಸುಂಟು ವರ್ಷ ಆಗಿ ಹೋಯ್ತು ವರ್ಷ ಆಯ್ತಾ ವರ್ಷ ಆಯ್ತು ಮರೆ ವರ್ಷ ಒಂದು 50 ಆಯ್ತಾ 50 ನಿಮ್ಮ ಹೆಚ್ಚಿಗದೆ ನಮಗಷ್ಟೆಲ್ಲ ಆಗ್ಲಿಲ್ಲ ಒಂದು 40 ಆಗಿದೆ ಅಷ್ಟೇ ಅಷ್ಟೇ ಈಗ 40 ಆದವ್ರಿಗೆ ಹೆಣ್ಣು ಯಾರು ಕೊಡ್ತಾರೆ ಅಂತ ಯೋಚನೆ ಮಾಡೋದು ಈಗ ಹೌದು ಯಾರು ಕೊಡ್ತಾರೆ ಸ್ವಾಮಿ 40 ಆಯ್ತು ಯಾರು ಎಷ್ಟೇ ಆಸ್ತಿ ಇರ್ಲಿ ಅಂತ ಇರ್ಲಿ ಅವನು 40 ನನಗ ಬೇಡ ಆಗಂಡ ಅಂತ ಹೇಳ್ಬಿಟ್ರೆ ಆಸ್ತಿ ಅಂತ ಮೂಳಗು ಹೆಣ್ಮಕ್ಳು ಇಲ್ಲ ಈ ಕಾಲದಲ್ಲಿ ಹೌದಾ ಈಗ ಎದೆ ತಲೆ ವಿಷಯ ಆಗಿದೆ ನಿಮ್ ಹುಂಡಿಯಲ್ಲಿ ಎಲ್ಲಾದ್ರೂ ಹೆಣ್ಣು ಉಂಟಾ ನಮ್ಗೆ ಆಗ್ಲಿ ತಲೆ ವಿಷಯ ನಮ್ಮಿಂದ ಹೆಚ್ಚಿ ತಲೆ ವಿಷಯ ಯಾರಾದ್ರೂ ಒಂದು ಹೆಣ್ಣು ಕೊಟ್ರೆ ಒಂದು ಮದುವೆ ಆಗು ಯಾವ ಖರ್ಚು ಇಲ್ಲ ಎಲ್ಲ ಖರ್ಚು ಅದ್ಯಾರು ಬರುದು ಯಾರ ಮನದಿ ಚಿಂತೆಯ ತಾಳ್ದು ದೇವನು ಗನದಿ ಬರುತ್ತಿರೆ ಮಾರ್ಗ ಮಧ್ಯದಿ ಅವತ್ತು ಆ ವೇಷ ಇವತ್ತು ಈ ವೇಷ ಅವತ್ತು ನೋಡ್ಬೇಕಿತ್ತು ನನ್ನ ವೇಷ ಇದೆಲ್ಲ ಎಂತದ ಇದು ಬಲಿ ಬಾಹುಬಲಿ ಅಂತಿದ್ದೆ ಯಾವ ಬಲಿ ಇಲ್ಲ ಇದೆಲ್ಲ ಎಂತದ ಉದ್ಯೋಗ ಬಿಟ್ಟೆ ಬೇರೆ ಉದ್ಯೋಗ ಹೌದು ಅವ್ನ ಜೊತೆ ಇಲ್ಲ ಅವ್ನ ಜೊತೆ ಇಲ್ಲ ಅವ್ನು ಸತ್ತನ ಸತ್ತನ ಜೊತೆ ಇದ್ದ ನಾನು ಹೀಗಾಗಿ ಹೌದಾ ಅವ ಆ ರೀತಿ ಮಾಡ್ತಂತ ನಾನು ಹೇಳ್ತಿಲ್ಲ ಯಾವ ರೀತಿ ಮಾಡ ಅಂದ್ರೆ ಊರೇ ಬಿಡ್ಬೇಕು ಇಲ್ಲಿ ನಿಂತ್ಕೊಳ್ಳಿಕ್ಕಿಲ್ಲ ಅಂತ ನಾನು ಊರೇ ಬಿಡಿಸ್ಬಿಟ್ಟೆ ಹೌದಾ ಅವನು ಅಲ್ಲಿ ಮತ್ತೊಂದು ಕಡೆ ಉದ್ಯೋಗ ಹೋಗ್ತಾನೆ ಅಲ್ಲ ಅಮ್ಮ ಏನೋ ಊರು ಬಿಡಿಸಬಹುದು ನಿನ್ನ ಜೀವನಕ್ಕೊಂದು ದಾರಿ ಬೇಕು ದಾರಿ ಬೇಕಲ್ಲ ಏನ್ ಮಾಡ ದಾರಿ ಹುಡ್ಕೊಂಡೆ ಈಗ ಹೆಣ್ಗಂಡು ಪಂಚತಿಗೆ ನಂಟಸಿಗೆ ದಲ್ಲಾಳಿ ಅದ್ರ ಕೆಲಸ ಒಳ್ಳೆ ಕೆಲಸವೇ ಆ ಕಡೆಯಿಂದ ಸಿಗ್ತದೆ ಈ ಕಡೆಯಿಂದ ತಗೊಳ್ಬಹುದು ಹೆಚ್ಚು ಕಡಿಮೆ ಅಂದ್ರೆ ಹೆಚ್ಚು ಕಡಿಮೆ ಆದ್ರೆ ಆ ಕಡೆಯಿಂದ ಬೀಳ್ತದೆ ಈ ಕಡೆಯಿಂದ ಬೀಳ್ತದೆ ಬಾರಿ ಒಳ್ಳೇದು ಅಲ್ಲಿ ವಿಷಯ ಅಂತ ಹೇಳಿದ್ರೆ ಮತ್ತೇನಲ್ಲ ನನಗೆ ಮದುವೆ ಆಗ್ಲಿಲ್ಲ ಮರೆ ನಾನು ಅಂತ ಮಾಯ ಮರ ತಲೆ ಬೀಳುತ್ತೆ ನಿಮಗೆ ಅಂತ ಹೇಳಿ ಇಷ್ಟೆಲ್ಲ ಆಗಿಲ್ಲ ಒಂದು 40 ಆಗಿದೆ ಅಷ್ಟೇ ಹೌದೌದು ನನ್ ಇಷ್ಟೆಲ್ಲ ಉಂಟು ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಉಂಟು ಈಗ ಒಂದು ಮದುವೆ ಆಗ್ಬೇಕು ಮನಸ್ಸಾಗಿದೆ ಹೆಣ್ಣು ಯಾರು ಕೊಡ್ತಾರೆ ನೀನ್ ಯಾಕೂ ಹೆಣ್ಣಿನ ಹುಂಡಿಯವನು ಹೌದಲ್ಲ ದಲ್ಲಾಳಿ ಎಂತಾಯ್ತು ಎಷ್ಟೇ ಖರ್ಚಾಗ್ಲಿ ಒಂದು ಒಳ್ಳೆ ಹುಡುಗಿ ಇದ್ರೆ ಹೇಳು ನಿನ್ನ ಹುಂಡಿಯಲ್ಲಿ ಎಷ್ಟು ಖರ್ಚಾದ್ರೂ ತೊಂದರೆ ಆದ್ರೊಂದು ಹುಡುಗಿಯಲ್ಲಿ ಯಾವ ಕಾರಣಕ್ಕೂ ಹುಡುಗಿನ 40 ಆಗಿದೆ ಅಂತ ಹೇಳ್ಬೇಡ ಹುಡುಗಿ ಚಂದ ಇರಲಿ ಹುಡುಗಿ ಮನೆಯವರು ಏನು ಖರ್ಚಿಲ್ಲ ಎಲ್ಲ ಖರ್ಚು ನಂದೇ ಖರ್ಚು ಅವ್ರಿಗೆ ತಲೆ ಬಿಸಿ ಇಲ್ಲ
ಎಲ್ಲೂ ಸಿಗ್ಲಿಲ್ಲ ಅಂತ ಮಾಡು. ಕೊನೆಯ ಪಕ್ಷದಲ್ಲಿ ಎರಡನೇ ಸಂಬಂಧ ಯಾರು ಒಡ್ಡಿಲ್ಲ ಕಡೆ ಎಂತ ಮಾಡೋದು ಮೇಡಮ್? ಒಂದು ಮದುವೆ ಆಗ್ಬೇಕು ಮನಸ್ಸು, ಒಳ್ಳೆ ಮದುವೆ ಆಗ್ಬೇಕಲ್ಲ. ಹೌದೌದು, ಒಳ್ಳೆ ರೀತಿಯಿಂದ. ಹೌದು, ಮತ್ತೆ ಈ ಊರು ಬದಕ್ಕೆ ಸಿಕ್ಕು ಬಾರಿ ಕಷ್ಟ ಮಾಡಿ. ಬೇಡ, ಊರು ಬದಲೇ ನಮ್ಮ ಬಾರಿ ಗುಟ್ಟುಗಾಲ ಗೊತ್ತುಂಟು ಅವ್ರಿಗೆ. ನಿಂಗೆ 60 ವರ್ಷದ ಜನ ಇದ್ದೀನಿ. ಹೌದು, ಹಾಗೆ ಊರಿನ ಹುಡುಗ. ಹಾಗಾಗಿ ಬಯಲ್ಸಿನಿ ಬದಿ ಬಾಬಾ, ಬಯಲ್ಸಿನಿ ಬದಿಗೆ ಹೋಗುದು. ಹೌದು, ಎಲ್ಲಿಂದ ಅಂದ್ಬಿಟ್ಟು ಒಂದು ಹೆಣ್ಣು ಅಲ್ಲದೆ. ಹೌದೌದು, ಹೋಗ 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 ಹೋಗ್ತಾರೆ. ಕುಚ್ಚಿ ಬೆಳೆದವರೆ ನಾವು ಹಣ ಕೊಟ್ಟು ನೀನು ಹುಡುಕಿ ಹುಡುಕಿ ಆದ್ರೆ ನಿಮಗೆ ಸಿಕ್ಕರೆ ಇಲ್ಲಿ ಇಲ್ಲೆಲ್ಲ ಸಿಕ್ಕುದಿಲ್ಲ ಮರೆ. ಊರ ಬೈಕ್ ಕಾವೇರಿ ವಿಜಯಪುರ ಆ ಕಡೆ ಬೈಕ್ ಸಿಕ್ಕುದಿಲ್ಲ. ಖರ್ಚಾಗಿ ಬೇಕಾದ್ರೆ ಮತ್ತೆ ಕೇಳು, ಹುಡುಗಿ ಒಂದು ಒಳ್ಳೆ ಇದೆ. ಮೈ ಮುಟ್ಟಿ ಕೈ ತೊಳಿ, ಆ ರೀತಿ ಕೊಡ್ತೀನಿ ಅಂತ ಕೊಳಕಟ್ಟಿಯ ಹುಡುಗಿ ಅಂತದಿಂದ ನೀನು ನೋಡಲಿಲ್ಲ. ನೋಡಿದ ಹಾಗೆ ಕಸ್ತೂರಿ, ನೀನು ಹುಡುಗಿ ಹುಡ್ಕೊಂಡು ಬರ್ತೇನೆ ಇಲ್ಲಿ. ಆದ್ರೆ ಎಷ್ಟು ಹಣ ಬೇಕು ಅಷ್ಟು ಕೊಡ್ತೇನೆ. ನೀವು ಇದುವರೆಗೆ ಬರೇ ದೇವಪ್ಪನಾಗಿದ್ದೆ, ಇನ್ನು ಮೇಲೆ ಹಾಗಲ್ಲ. ಮದುಮಗ ದೇವಪ್ಪ, ಮದುಮಗ ದೇವಪ್ಪ. ನೀನು ಹುಡುಗಿ ಕರ್ಕೊಂಡು ಬರುದಿದ್ದಾಳ ಮದುವೆ. ಹುಡುಗಿಯಲ್ಲಿ ವರ್ಷ ಮಾತ್ರ ಹೇಳ್ಬೇಡ. ಹುಡುಗಿ ಚಂದ ಇರಲಿ, ಒಳ್ಳೆ ರೀತಿ ಮದುವೆ ಮಾಡ್ಕೊ. ಹುಡುಗಿ ಚಂದ ಇರಲಿ, ಮಾಡುದಾರೆ ಒಬ್ಬರಿನ ಕಟ್ಟೆಯಲ್ಲೇ ಮಾಡ್ಕೊ. ನೀವು ಒಬ್ಬರಿನ ಕಟ್ಟೆಯ ಮತ್ತೆಲ್ಲೂ ಜಾಗ ಇಲ್ಲ, ಒಬ್ಬರಿನ ಕಟ್ಟೆ ಆಗ್ಬೇಕು. 45 ವರ್ಷದಲ್ಲಿ ಮತ್ತೆ ಒಬ್ಬರಿ ಕಟ್ಟೆ ಮತ್ತೆ ಏನಿದ್ರು ನಮ್ಮ ಮನೆಯಲ್ಲೇ ಆಗ್ಬೇಕು. ಅನಿಲ್ ಆಗ್ಬೇಕು, ಅದೆಲ್ಲ ಖರ್ಚೆಲ್ಲ ನಂದೆ. ಮತ್ತೆ ನಿಮ್ಗೆ ಕಡಿಮೆ ಆಯ್ತಾ? ಕಸ್ತೂರಿ ಕಸ್ತೂರಿ ನಿಮ್ಗೆ ಮದುವೆ ಆಯ್ತಾನ? ಇವ್ರಿಗೆ ಮದುವೆ ಆಗಲ್ಲ ಅಂತ ಇವ್ರಿಗೆ ಚಿಂತೆ, ನಮಗೆ ಮದುವೆ ಆಗಲ್ಲ ಅಂತ ನಮಗೆ ಚಿಂತೆ. ನಮ್ಗೆ ಹೆಣ್ಣು ಕೊಡೋಲ್ಲ ಇವ್ರಿಗೆ, ಯಾ ಹಿಂಗೆ 45 ವರ್ಷ ಹೆಣ್ಣು ಯಾಕೆ ಕೊಡ್ತೀನಿ ಇವ್ರಿಗೆ? ಕರ್ಮಕ್ಕೆ ನಮ್ಗೆ ಯಾಕೆ ಕೊಡ್ತಾನಲ್ಲ, ಈಗಂತೂ ಕೊಟ್ಟಿದ್ದ. ಏನೇನು ತಕೊಂಡಿದ್ದಾರೆ ತಕಂತೆ. ಇವನಿಗೆ ಒಂದು ಮದುವೆ ಮಾಡಿಸ್ತಿ ತಡ, ಈಗ ಯಾರು ಮಾಡ್ತಿ ನೋಡ್ತೀನಿ.